ಸಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನೋಡಿ ಇದನ್ನು ನಾನು ಹೇಳಿದ್ರೆ ಇವತ್ತಿಲ್ಲಿ ಹೇಳ್ಬಿಡ್ತೀನಿ ನೋಡಿ ಏನಿಲ್ಲ ಸರ್ ಸರ್ ಒಬ್ರು ಇದ್ದರು ಅವರು ಈ ಪೋಸ್ಟ್ರು ಸ್ಟಿಕ್ಕರು ಕ್ಯಾಲೆಂಡರ್ಗಳು ಈ ಥರದ್ದೆಲ್ಲ ಒಂದು ಕಲರ್ಫುಲ್ಲಾಗಿ ಎಲ್ಲ ಪ್ರಿಂಟ್ ಮಾಡಿ ಮಾರ್ತಿದ್ರು ಅವರು ಒಂದ್ಸಲ ಭೇಟಿ ಆದಾಗ ನಾನು ಹೇಳಿದ್ರು ನಾನು ಈ ಇಷ್ಟು ವರ್ಷ ಎಮ್ಮೆ ತಮ್ಮಣ್ಣ ಆ ಚಿತ್ರದಿಂದಲೂ ಏನೋ ಶುರು ಮಾಡಿದ್ದಂತೆ ಸಿನಿಮಾಗಳು ಅಣ್ಣವರ ಸಿನಿಮಾಗಳು ಅಲ್ಲಿಂದ ನಾನು ಸುಮಾರು ವರ್ಷಗಳು ಅಣ್ಣವರ ಹೆಸರು ಹೇಳ್ಕೊಂಡು ಬದಿರ್ತೀನಿ ಸರ್ ಅವರು ಒಂದು ಚಿತ್ರಗಳನ್ನ ಪ್ರಿಂಟ್ ಮಾಡಿ ವ್ಯಾಪಾರ ಮಾಡಿ ನನ್ನ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ ನಾನು ಆ ಊಟ ಮಾಡೋದು ಅವ್ರು ನೆನೆಸ್ಕೋತೀನಿ ಯಾಕಂದರೆ ನಾನು ಉಳಿದಿದ್ದೇ ಅವರು ಚಿತ್ರಗಳನ್ನು ಮಾರಿ ಅದಾದ ಅದಾದಮೇಲೆ ಈಗ ಒಂದು ಎರಡು ವರ್ಷ ಒಂದು ವಿಷಯ ನನಗೆ ತುಂಬ ಖುಷಿ ಸರ್ ನಾನು ಒಂದಷ್ಟು ಲಾಭ ಮಾಡಿ ಒಂದು ಅವ್ರ ಬಿಲ್ಡಿಂಗ್ ಸ್ವಲ್ಪ ಎಲ್ಲ ಮಾಡಿದ್ರು ಇದಕ್ಕೆ ಕಾರಣ ಆದವರ ದರ್ಶನ ಸರ್ ಅದ್ರು ಹೌದಾ ಅಂದೆ ನಾನು ಸರ್ ಹೈಯೆಸ್ಟ್ ನಾನು ಮಾರಿದ್ದ ಸ್ಟಿಕ್ಕರ್ಸ್ ಆಗಲಿ ಪೋಸ್ಟರ್ಸ್ ಆಗಲಿ ಅಥವಾ ಕ್ಯಾಲೆಂಡರ್ಗಳಾಗಲಿ ಈ ಎರಡು ವರ್ಷದಲ್ಲಿ ದರ್ಶನ್ ಅಂತ ನಂಗೆ ನಿಜವಾಗ ಆಶ್ಚರ್ಯ ಆಯಿತು ಎಲ್ಲಾರ್ದು ಮಾಡಿದ್ದೀನಿ ಸರ್ ಎಲ್ಲರದ್ದು ಮಾರಿದ್ದೀನಿ ಆಗಿದೆ ಬಟ್ ಹೈಯೆಸ್ಟ್ ನಂಗೆ ದೊಡ್ಡ ಮೊತ್ತ ಬಂದಿದ್ದು ಇದರಿಂದ ಅಂತಂದರು ಇದನ್ನು ನಾನು ದರ್ಶನ್ ಅವ್ರಿಗೆ ಮಾತ್ರ ಹೇಳಿದೆ ಈ ಥರ ಹೇಳಿದೆ ಹೋಗಿದ್ದೆ ಅವ್ರು ಹೇಳಿದ್ರು ರೀ ತುಂಬ ಖುಷಿ ಆಯಿತು ಯಾಕಂದರೆ ದರ್ಶನ್ ಅವರೆಲ್ಲ ಬರ್ದಿದ್ದಾರಲ್ಲ ಇನ್ನೆಷ್ಟು ಜನ್ಮಕ್ಕಿಷ್ಟು ಅಂತೆಲ್ಲ ಬರ್ದಿದ್ದಾರೆ ಏನು ಕಮೆಂಟ್ಸ್ ನೋಡಿರಿ ನಾನು ಇಷ್ಟೇ ಇವರೆಲ್ಲ ನೋಡೋಕೆ ಮುಂಚೆನೇ ನಾನು ದರ್ಶನ್ ಅವರು ನೋಡಿದ್ದೀನಿ ಅವರು ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಇದ್ರು ಅಲ್ಲಿಂದ ಒಂದು ಸೀರಿಯಲ್ ಮಾಡಬೇಕು ಮಾಡೋಕ್ಕೆ ಒಂದು ಟೆಲಿಫಿಲ್ಮ್ ಮಾಡಬೇಕಾಗಿತ್ತು ಅದ್ರ ಮುಂಚೆ ಒಂದು ಫೋಟೋ ಶೂಟ್ ಮಾಡಿದೆ ನನ್ನ ಪುಣ್ಯ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಫಸ್ಟ್ ಒಂದು ಪ್ರೊಫೆಷ್ನಲ್ ಫೋಟೋ ಶೂಟ್ ಮಾಡಿದ್ದು ನಾನೇ ದರ್ಶನ್ ಅವ್ರು ಬಂದಾಗ ಖುಷಿಯಾಗಿ ಫೋಟೋ ಮಾಡಿ ಫೋಟೋ ಶೂಟ್ ಮಾಡಿದೆ ಅವ್ರ ತಾಯಿ ಮೀನಾ ಮೇಡಮ್ ಅವರು ಒಂದು ಫಂಕ್ಷನಲ್ಲಿ ಸಿಕ್ಕರು ಅವತ್ತು ನೀನು ತೆಗೆದಿದ್ದ ಫೋಟೋ ಫ್ರೇಮಾಗಿ ಕೊಟ್ಟಿದ್ದು ಇವತ್ತು ನಾನು ಇಟ್ಕೊಂಡಿದ್ದೀನಪ್ಪ ನನ್ನ ಹತ್ರ ಅದು ನಂಗೆ ತುಂಬ ಇಷ್ಟ ಅದು ಅಂತಂದರು ಇದೆಲ್ಲ ನನಗೆ ಖುಷಿ ಕೊಟ್ಟು ವಿಷಯಗಳು ಆಮೇಲೆ ಎಲ್ಲರೂ ಹೇಳಿದಂಗೆ ನನಗೆ ಗೊತ್ತು ದರ್ಶನ್ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂತ ಅವ್ರು ಎಷ್ಟು ಸರ್ ಮೊದಲೆಲ್ಲ ನಾನು ಅವ್ರಿಗೊಂದಷ್ಟು ಟಿಪ್ಸ್ ಕೊಟ್ಟಿದ್ದೆ ಒಂದು ಆ ಸೀರಿಯಲ್ ಅದು ನೋಡಿದೆ ನಾನು ಟೆಲಿಫಿಲ್ಮ್ನ ಅದು ಹಾಕಿದ್ರು ನೋಡಿದೆ ನೋಡಿದಾಗ ಅಲ್ಲಿ ದರ್ಶನ ಇದ್ದರು ಫೋಟೋಸ್ ಎಲ್ಲ ಅಷ್ಟು ತೆಗೆದಿದ್ದೆ ಹೇಳಿದೆ ಒಂದೆರಡು ಮಾತು ಹೇಳ್ತೀನಿ ದರ್ಶನ್ ಅಂತ ಒಂದಷ್ಟು ನಾನು ನನಗೆ ಗೊತ್ತಿರೋ ಟಿಪ್ಸ್ ಹೇಳಿದ್ದೆ ಖುಷಿಯಾಗಿ ಹೋಗ್ಬೋದು ಕೊನೆ ನನಗೆ ಅಂದ್ಕೊಂಡೆ ಈ ಥರ ಈ ಥರ ಒಳ್ಳೆಯವನಾಗಿದ್ದರು ಅಂತ ಹೇಳಿದ್ದೆ ತಪ್ಪಾಗೋಯ್ತಾ ಅಂತ ಯಾಕಂದರೆ ಒಂದಷ್ಟು ಅನ್ಯಾಯಗಳಾಯಿತು ಅವ್ರ ಮೇಲೆ ಬೇರೆ ಬೇರೆ ಥರದಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೋಗೋಲ್ಲ ಆವಾಗ ಇವರೊಂದಷ್ಟು ಮಾತಾಡಬೇಕಾಯ್ತು ಮಾತಾಡಿದ್ದು ಕರೆಕ್ಟು ಅಂದ್ಕೊಂಡೆ ನಾನು ಮಾತಾಡೋ ಕಡೆ ಮಾತಾಡಬೇಕು ಈಗ ಎಲ್ಲ ಸೈಜ್ಕೊಂಡು ಕೂತ್ಕೋಬೇಕಲ್ಲ ಸರ್ ನನಗೆ ಸೈಜ್ಕೊಂಡು ಕೂತ್ಕೊಂಡು ಕೂತ್ಕೊಂಡು ನಾನು ಸೋತೋಗಿದ್ದೆ ಸೊ ಎಲ್ಲೋ ಹೇಳುವಾಗ ನಾನು ಹೇಳಿದ್ದು ಕರೆಕ್ಟು ಅದಕ್ಕೆ ವಿರುದ್ಧವಾಗಿ ಅವ್ರಿಗೆ ಮಾಡಿದ್ರು ಬಟ್ ಅವ್ರು ಮಾತಾಡಲೇಬೇಕಿತ್ತು ಅಂತ ಅನ್ನಿಸ್ತಾನೆ ನಾನು ಮೊನ್ನೆ ಆಟಿಲ್ ಅಷ್ಟೇ ಕೆಲವು ಸಲ ಖಡಕ ಮಾತಾಡಿದ್ರು ಅವರು ಮಾತಾಡಬೇಕು ಅದೇ ರೀತಿ ನೋಡಿ ಸರ್ ಇವಾಗ ದುನಿಯಾ ವಿಜಿ ಅವರು ಕೂಡ ನನ್ನ ಫಸ್ಟ್ ಫೋಟೋ ಶೂಟ್ ಮಾಡಿಸಿದ್ದು ಜಿಮ್ಮಲ್ಲಿ ನನಗೆ ಟ್ರೈನರ್ ಆಗಿದ್ರು ಅವರು ಅವರು ಎಲ್ಲ ದೊಡ್ಡ ಮಟ್ಟಕ್ಕೆ ಹೋದರೆ ನಾವು ಖುಷಿ ಪಡ್ತೀವಿ ಫಸ್ಟ್ ಆಫ್ ಆಲ್ ಆಮೇಲೆ ಇವರೆಲ್ಲ ಕಷ್ಟಪಟ್ಟು ಬಂದವರು ಸರ್ ಇವರು ನೋಡಿ ಇವರಿಗೆ ಗಾಡ್ ಫಾದರ್ಗಳಿಲ್ಲ ತುಂಬ ಅದನ್ನು ಸಪೋರ್ಟ್ ಮಾಡಿ ಇನ್ಕ್ರೀಮ್ ಮಾಡೋದಿಲ್ಲ ಸಾಕಷ್ಟು ನೋವುಗಳನ್ನೆಲ್ಲ ನೋಡಿಕೊಂಡೇ ಬಂದಿದ್ದಾರೆ ಅಲ್ಲಿ ಬೆಳೆದಿದ್ದಾರೆ ಆ ಮಟ್ಟಿಗೆ ಇವತ್ತು ನೋಡಿ ಸರ್ ಹೈಯೆಸ್ಟ್ ಸೇಲ್ಸ್ ನನಗಾಯ್ತು ಅಂತ ನಮಗೆ ಎಷ್ಟು ಖುಷಿ ಆಗಬೇಕು ನಾ ನಾನೇ ಫಸ್ಟ್ ಫೋಟೋ ತೆಗ್ದು ಅಂತ ಹೆಮ್ಮೆ ನನಗೆ ಈಗ ಬೇರೆಯವ್ರಿಗೆ ಫಾರ್ ಎಕ್ಸಾಂಪಲ್ ಪುನೀತ್ ಅವರಾಗಲಿ ಶಿವಣ್ಣ ಆಗಲಿ ರಾಗಣ್ಣ ಆಗಲಿ ಬೇರೆ ಯಾರ್ಯಾರು ಒಂದು ಬ್ಯಾಕ್ ಗ್ರೌಂಡಿಂದ ಬಂದವರೆ ಅಂತಲೇ ಇಟ್ಕೊಂಡು ಅವರು ಸುಮ್ಮನೆ ಬೆಳಿಲಿಲ್ಲ ಸರ್ ಅವರು ಕಷ್ಟಪಡ್ತಾರೆ ಮೊದಲು ಒಂದು ಸಿನಿಮಾಗೆ ರಾಜ್ಕುಮಾರ್ ಅವ್ರ ಮಗ ಅಂತ ಹೆಲ್ಪ್ ಆಗ್ಬೋದು ಜನಕ್ಕೆ ಒಂದು ಗೊತ್ತಾಗಲಿ ಆಮೇಲೆ ಅವರು ಟ್ಯಾಲೆಂಟ್ ಪ್ರೂವ್ ಮಾಡಿರೋದ್ರಿಂದಲೇ ಅವ್ರು ನಿಂತಿರೋದು ಕರೆಕ್ಟ್ ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ ಎಷ್ಟು ವರ್ಕೌಟ್ ಮಾಡಿದೆ ವೀಡಿಯೋಗಳಿಗೆ ನೋಡ್ತೀವಿ ಸುಮ್ಮನೆ ಅಲ್ಲ ಸರ್ ಅಷ್ಟು ವರ್ಕೌಟ್ ಮಾಡಿ ಏನೋ ಮಾಡಿ ಆ ಫಿಟ್ನೆಸ್ ತೋರಿಸಿ ಅವ್ರು ಮಾಡೋ ಅದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಎಷ್ಟೊಂದೆಲ್ಲ ಕುಲಂಕಷವಾಗಿ ಸ್ಟಡಿ ಮಾಡೇ ಬರ್ತಾರೆ ಸೊ ಪ್ರತಿಯೊಬ್ಬರು ಸಾಧಕರೇ ಇಲ್ಲಿ ಅಲ್ಲಿ ಯಾರನ್ನು ನಾವು ಅಗೌರವ ತೋರಿಸೋ ಪ್ರಶ್ನೆನೇ ಇಲ್ಲ